ಪ್ರಭು ನಿಮ್ಮೊಡನೆಯಿರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರನ ಸಮೇತ ಬಂದಾಗ ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನರಿಸಿಕೊಂಡವರೇ ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ, ಏಕೆಂದರೆ ನಾನು ಹಸಿದಿದ್ದೆ ನನಗೆ ಆಹಾರ ಕೊಟ್ಟಿರಿ, ನಾನು ಬಾಯಾರಿದ್ದೆ ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರಿ ಇಲ್ಲದೇ ಇದ್ದೆ ನನಗೆ ಉಡಲು ಕೊಟ್ಟಿರಿ, ರೋಗದಿಂದಿದ್ದೇ ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವರು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದುದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯರಿದ್ದುದನ್ನು ಕಂಡು ಕುಡಿಯಲು ಕೊಟ್ಟೆವು, ಯಾವಾಗ ತಾವು ಅಪರಿಚಯವಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಟ್ಟೆ ಬರೆಯಿಲ್ಲದನ್ನು ಕಂಡು ಉಡಲು ಕೊಟ್ಟೆವು, ತಾವು ರೋಗಿಯಾದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸಹೋದರರಲ್ಲಿ ಒಬ್ಬನಿಗೆ ಅವನೆಷ್ಟೇ ಕನಿಷ್ಠನಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದು ನನಗೇ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಮಹಿಮೆಯಾಗಲಿ. ನನ್ನ ನಾಮದಲ್ಲಿ ನೀವು ಪಾರರ್ಗೇನು ಮಾಡುವಿರೋ ನನಗೆ ಅದನ್ನೇ ಮಾಡುವಿರಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ, ನಾವು ಶಾಲೆಯಲ್ಲಿ ಓದಬೇಕಾದರೆ ನಮಗೆ ಒಂದು ಪಾಠ ಇತ್ತು. ಆ ಪಾಠದಲ್ಲಿ ಇಬ್ಬರು ದೇವರ ದರ್ಶನವನ್ನು ಪಡೆಯಲು ಪುಣ್ಯಕ್ಷೇತ್ರಕ್ಕೆ ಹೊರಟರು. ತಮ್ಮ ಜೀವನಾಂಶದಲ್ಲೆಲ್ಲ ಕೂಡಿಟ್ಟು ಹಣವನ್ನು ಸಂಪಾದನೆ ಮಾಡಿ ಆ ಪುಣ್ಯಕ್ಷೇತ್ರದಲ್ಲಿ ದೇವರ ದರ್ಶನ ಮಾಡಲು ಹೋದರು. ಹೋದಾಗ ಒಂದು ರಾತ್ರಿ ಒಂದು ತಿಳಿಯದ ಊರಿನಲ್ಲಿ ಉಳಿದುಕೊಂಡರು. ಒಬ್ಬಾಕೆ ವಿಧವೆಯ ಮನೆಯಲ್ಲಿ ಉಳಿದುಕೊಂಡರು. ಆ ವಿಧವೆಯ ಮನೆಯಲ್ಲಿ ರಾತ್ರಿ ಆ ವಿಧವೆಯ ಮಗ ದಾರುಣ ಸಾವಿನಿಂದ ತೀರಿ ಹೋದ. ಎದ್ದ ನಂತರ ಆ ಇಬ್ಬರು ಪ್ರಯಾಣಿಕರಲ್ಲಿ ಒಬ್ಬನು ಹೇಳಿದ, ನಾನು ನನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸುತ್ತೇನೆ, ದೇವರ ದರ್ಶನವನ್ನು ಮಾಡಬೇಕು ಎಂದು. ಆದರೆ ಇನ್ನೊಬ್ಬ ಪ್ರಯಾಣಿಕ ಹೇಳಿದ, ನಾನು ಬರುವುದಿಲ್ಲ, ನಾನು ಇದ್ದು ಈ ವಿಧವೆಯ ಸಾಂತ್ವನಕ್ಕೆ ಸಹಕಾರಿಯಾಗಿದ್ದು ನಾನು ಹಿಂತಿರುಗುತ್ತೇನೆ, ದಯಮಾಡಿ ನೀನು ದೇವರ ಸನ್ನಿಧಾನದಲ್ಲಿ ನನಗಾಗಿ ಬೇಡಿಕೊ ಎಂದು ಹೇಳಿದ. ಹೀಗಿರುವಾಗ ಆ ಒಂದು ಸಹ ಪ್ರಯಾಣಿಕ ತನ್ನ ಪ್ರಯಾಣನ ಮುಂದುವರಿಸಿದ. ಆದರೆ ಇನ್ನೊಬ್ಬ ಪ್ರಯಾಣಿಕ ಅಲ್ಲೇ ಉಳಿದುಕೊಂಡು ಆ ವಿಧವೆಯ ಮಗನ ಶವ ಸಂಸ್ಕಾರವನ್ನು ಮಾಡಿ ತನ್ನಲ್ಲಿದ್ದಂಥ ಅಲ್ಪ ಸ್ವಲ್ಪ ಕಾಸನ್ನು ಆ ವಿಧವೆಗೆ ನೀಡಿ ಆ ವಿಧವೆಗೆ ಸಹಾಯಹಸ್ತವನ್ನು ಮಾಡಿ ಮತ್ತೆ ಅವನು ಮನೆಗೆ ಹಿಂದಿರುಗಿದ. ಆದರೆ ಪುಣ್ಯಕ್ಷೇತ್ರಕ್ಕೆ ಹೋದಂಥ ಆ ಸಹ ಪ್ರಯಾಣಿಕನಿಗೆ ದೇವರ ಗರ್ಭಗುಡಿಯ ಬಳಿಯಲ್ಲೇ ತನ್ನ ಸ್ನೇಹಿತರುವುದು ಕಂಡುಬಂದಿತು. ಇವನು ಆಶ್ಚರ್ಯಚಕಿತನಾದನು. ನಾನು ಬರುವುದಿಲ್ಲ ಎಂದು ಹೇಳಿ ಹೇಗೆ ಇವನು ನನಗಿಂತ ಮುಂಚೆಯೇ ದೇವರ ಸನ್ನಿಧಾನಕ್ಕೆ ಬಂದಿದ್ದಾನೆ ಎಂದು ಅವರನ್ನು ನೋಡಲು ಹಾತೊರೆದರೂ ಜನಜಂಗುಳಿಯಿಂದ ಅವರು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ತನ್ನ ತೀರ್ಥಯಾತ್ರೆಯನ್ನು ಮುಗಿಸಿ ಮನೆಗೆ ಹಿಂದಿರಿದು ಬಂದು ಓಡೋಗಿ ಆ ಸಹಪ್ರಾಣಿಕ ಮನೆಯಲ್ಲಿ ಕೇಳಿದ, ನೀನು ಬರುವುದಿಲ್ಲ ಎಂದು ಹೇಳಿ ನನಗಿಂತ ಮುಂಚೆ ಅದೆಷ್ಟು ಬೇಗ ನೀನು ಅಲ್ಲಿಗೆ ದೇವರ ಗುಡಿಯಲ್ಲಿ ಹೋಗಿದ್ದೆ, ನಾನು ನಿನ್ನಲ್ಲಿ ನೋಡಿದ್ದೇನಲ್ಲ ಎಂದು ಕೇಳಿದಾಗ ಆ ಪ್ರಯಾಣಿ ಕೇಳಿದ್ದ, ಮಿತ್ರ, ನಾನು ಅಲ್ಲಿ ಬರಲೇ ಇಲ್ಲ, ಆ ವಿಧವೆಯ ಮಗನಿಗೆ ಸಹಾಯ ಮಾಡಿ ಶವ ಸಂಸ್ಕಾರ ಮಾಡಿ ನನ್ನಲ್ಲಿದ್ದ ಕಾಸನ್ನ ವಿಧವೆಗೆ ನೀಡಿ ನಾನು ಮನೆಗೆ ಹಿಂದಿರುಗಿದನೆ ವಿನಃ ಪುಣ್ಯಕ್ಷೇತ್ರಕ್ಕೆ ನಾನು ಹೇಗೆ ಬರಲಾದೀತು ಎಂದು ಕೇಳಿದ. ಆಗ ಆ ಸಹ ಪ್ರಯಾಣಿಕನಿಗೆ ಅರಿವಾಯಿತು, ದೇವರು ತಾನು ಮಾಡಿದಂಥ ಪುಣ್ಯಯಾತ್ರೆಯಂತಲೂ ಈ ತನ್ನ ಮಿತ್ರ ಮಾಡಿದಂಥ ಕರುಣೆಯ ಆ ಕಾರ್ಯವನ್ನು ಸ್ವೀಕರಿಸಿದ್ದಾರೆ, ದೇವರು ಆತನಿಗೆ ದರ್ಶನವನ್ನು ನೀಡಿದ್ದಾರೆ,
ಎಂಬ ಸತ್ಯ ಆ ಸಹ ಭಕ್ತಾದಿಗೆ ಅರಿವಿಗೆ ಬಂದಿತು. ಆತ್ಮೀಯ ಸಹೋದರ ಸಹೋದರರೇ, ಈಗಷ್ಟೇ ನಾವು ಓದಿದೆವು ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಯಾವ ರೀತಿ ಪ್ರಭು ಯೇಸು ರಾಜ್ಯಾಧಿಕಾರದೊಡನೆ ಬಂದಾಗ ಇಡೀ ರಾಷ್ಟ್ರಗಳಿಗೆ ಅವರು ತೀರ್ಪನ್ನು ನೀಡುವುದು. ನಿನಗೆ ಜ್ಞಾನಸ್ನಾನ ಆಗಿದೆಯಾ? ನೀನು ಒರಿ ಕಟ್ಟಿದೆಯಾ? ನೀನು ಭಾನುವಾರ ಪೂಜೆಗೆ ಬಂದಿದೆಯಾ? ನೀನು ದೇವಸ್ಥಾನ ಕಟ್ಟಲು ಸಹಾಯ ಮಾಡಿದೆಯಾ? ಇಂಥ ಪ್ರಶ್ನೆ ಮಾತ್ರ ಅಲ್ಲ, ಪ್ರಭು ಇದಕ್ಕಿಂತಲೂ ಹೆಚ್ಚಾಗಿ ಕೇಳುವ ಪ್ರಶ್ನೆ, ಎಷ್ಟು ಕರುಣೆಯನ್ನು ನಿನ್ನ ಇತರೊಡನೆ ಹಂಚಿಕೊಂಡಿದ್ದೀಯ ಎಂದು. ನಾವು ಓದಿದಂಥ ಈ ಒಂದು ಸುವಾರ್ತೆ ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಪ್ರಭು ಮೂರು ಘಟನೆಗಳನ್ನು ಹೇಳುತ್ತಾರೆ, ಯಾವ ರೀತಿ ನಾವು ದೇವರ ಸಾಮರ್ಥ್ಯದಲ್ಲಿ ಭಾಗವಹಿಸಬಹುದು ಎಂದು. ಮೊಟ್ಟ ಮೊದಲನೆಯದು, 10 ಜನ ಕನ್ಯೆಯರ ಸಾಮರ್ಥ್ಯದಲ್ಲಿ ಹೇಳುತ್ತಾರೆ ಪ್ರಭು, 5 ಜನ ಮತಿಹೀನರು, 5 ಜನ ಬುದ್ಧಿವಂತ ಕನ್ಯೆಯರು. ಮತಿಹೀನ ಕನ್ಯೆಯರು ದೀಪಗಳನ್ನು ತೆಗೆದುಕೊಂಡರೆ ವಿನಃ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ, ಆದರೆ ಬುದ್ಧಿವಂತ ಕನ್ಯೆಯರು ದೀಪಗಳ ಜೊತೆ ಎಣ್ಣೆಯನ್ನು ತೆಗೆದುಕೊಂಡರು. ಆತ್ಮೀಯ ಸಹೋದರ ಸಹೋದರ, ಎಣ್ಣೆ ಎನ್ನುವುದು ನಮ್ಮ ಪುಣ್ಯ ಜೀವನ, ಪವಿತ್ರ ಜೀವನದ ಸಂಕೇತ. ಅಂತಂದರೆ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಪವಿತ್ರರಾಗಿ ಪುಣ್ಯ ಮಾರ್ಗದಲ್ಲಿ ನಡೆಯಬೇಕು. ಇದಾದ ನಂತರ ಎರಡನೇ ಘಟನೆ ಪ್ರಭು ಹೇಳುವುದು, ಆ ಒಂದು ತಲಾಂತುವಿನ ಸಾಮರ್ಥಿ, 5 ತಲಾಂತ ನೀಡಿದವನು 10 ಮಾಡಿದ, 2 ನೀಡಿದವನು 4 ಮಾಡಿದ, ಆದರೆ 1 ತಲಾಂತ ನೀಡಿದವನು ಭೂಮಿಯನ್ನು ಅಗೆದು ಮುಚ್ಚಿಟ್ಟು ತನಿಖನಿಗೆ ಹಾಗೆ ನೀಡಿದ, ಆದ್ದರಿಂದ ಅವನನ್ನು ಖಂಡನೆಗೆ ಒಳಪಡಿಸಲಾಯಿತು. ಆತ್ಮೀಯ ಸಹೋದರ ಸಹೋದರರೇ, ನಮಗೆ ದೇವರು ನೀಡುವ ಪ್ರತಿಭೆಗಳ ಮುಖಾಂತರ ನಾವು ಒಳ್ಳೆಯದಕ್ಕೆ ಬಳಸಿಕೊಂಡರೆ ನಾವು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು, ಇಲ್ಲವಾದಲ್ಲಿ ಆ ಖಂಡನೆಗೆ ಒಳಪಟ್ಟ ದಾಸನಂತೆ ನಾವು ಸಹ ದೇವರ ಕೋಪಾಗ್ನಿಗೆ ಗುರಿಯಾಗುತ್ತೇವೆ. ಆತ್ಮೀಯ ಸಹೋದರ ಸಹೋದರೇ, ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಪ್ರಭು ಹೇಳಿದಂಥ ಮೂರನೆಯ ಮಾರ್ಗ ಕರುಣೆಯ ಮಾರ್ಗ. ಅಂತಂದರೆ ನಾನು ಬದುಕಿನಲ್ಲಿ ಪವಿತ್ರನಾಗಿ ಬದುಕದೆ ಹೋಗಬಹುದು, ನನ್ನ ಪ್ರತಿಭೆಗಳನ್ನು ನಾನು ಉಪಯೋಗಿಸದೇ ಇರಬಹುದು, ಆದರೆ ದಯೆಯಿಂದ ಕರುಣೆಯಿಂದ ನಾನು ಬದುಕಿದ್ದೇ ಆದರೆ ನಾನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸಬಹುದು. ಆತ್ಮೀಯ ಸಹೋದರ ಸಹೋದರ, ಲೂಕನ ಸುವಾರ್ತೆಯಲ್ಲಿ ಒಬ್ಬ ಧನಿಕ ಪ್ರತಿದಿನ ಉಂಡು ತಿಂದು ಕುಡಿದು ಭೋಗ ಲಾಸದಿಂದ ಅವನು ಬದುಕಿದ್ದರೂ ಸಹ ತನ್ನ ಮನೆಯ ಬಾಗಿಲಲ್ಲಿದ್ದಂಥ ಲಾಜರನಿಗೆ ಅವನು ಕರುಣೆಯ ಕಟಾಕ್ಷತೆಯನ್ನು ಕಾಣಿಸದೆ ನೋಡದೆ ಹೋದದ್ದರಿಂದ ದಗದಗಿಸುವ ಬೆಂಕಿಗೆ ಅವನು ಹೋದ. ಆತ್ಮೀಯ ಸಹೋದರ ಸಹೋದರರೇ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಪ್ರತಿಭೆಯ ಮಾರ್ಗ, ಪುಣ್ಯ ಮಾರ್ಗ ಅಲ್ಲ, ಪ್ರಭು ಯೇಸು ನಮಗೆ ತಿಳಿಸುವ ಇನ್ನೊಂದು ಮಾರ್ಗ ಕರುಣೆಯ ಮಾರ್ಗ. ಯಾರೆಲ್ಲ ಈ ಬದುಕಿನಲ್ಲಿ ಕರುಣೆಯಿಂದ ಬದುಕುತ್ತಾರೋ, ಯಾರೆಲ್ಲ ಈ ಸೃಷ್ಟಿ ಸಂಕುಲಗಳಿಗೆ ಪ್ರೀತಿಯನ್ನು ತೋರಿಸುತ್ತಾರೋ ಅಂಥವರು ಸಹ, ಅವರು ದೀಕ್ಷಾಸ್ನಾನ ಪಡೆದು ಹೋಗಿರದಿರಬಹುದು, ಧರ್ಮಸಭೆಯಲ್ಲಿ ಸದಸ್ಯರಾಗಿಲ್ಲದೆ ಇರಬಹುದು, ಆದರೆ ಕರುಣೆಯನ್ನು ನೀನು ತೋರಿಸಿದ್ದೇ ಆದರೆ ನೀನು ಸಹ ಪ್ರಭುವಿನ ಅಚ್ಚುಮೆಚ್ಚಿನ ಮಗಳು ಮಗನಾಗಿ ಬದುಕಬಹುದು. ಆತ್ಮೀಯ ಸಹೋದರ ಸಹೋದರರೇ, ದಾಸ ಶರಣರೊಬ್ಬರು ಹೀಗೆ ಹೇಳುತ್ತಾರೆ, ದಯವಿಲ್ಲದ ಧರ್ಮ ಅದಾವು ದಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲದರಲ್ಲಿ, ದಯವೇ ಧರ್ಮದ ಮೂಲವಯ್ಯ ಎಂದು. ಆತ್ಮೀಯ ಸಹೋದರ ಸಹೋದರರೇ, ದೇವರು ನಮ್ಮಲ್ಲಿರುವ ಪ್ರತಿಭೆ, ನಮ್ಮಲ್ಲಿರುವ ಪುಣ್ಯ ಫಲಗಳು, ನಮ್ಮ ಆಸ್ತಿ ಅಂತಸ್ತು ಪ್ರತಿಷ್ಠೆ ಗೌರವ ಎಲ್ಲವೂ ಸಹ ದೇವರು ನಮಗೆ ನೀಡಿರುವ ದಾನವಾಗಿದೆ. ಇನ್ನೊಬ್ಬ ದಾಸಶರಣರು ಹೇಳುತ್ತಾರೆ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವವರನ್ನು ನಾಯಿ ಕುನ್ನಿಗಳೆಂಬೆ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ನಮ್ಮಲ್ಲಿರುವ ಪ್ರತಿಯೊಂದು ಸಮಯ, ಈ ಉಸಿರು, ಈ ದೇಹ, ನಮ್ಮ ಜೀವಕೋಶ, ರಕ್ತ, ನರನಾಡಿ ಎಲ್ಲವೂ ಸಹ ದೇವರು ನಮಗೆ ನೀಡಿರುವ ದಾನವಾಗಿದೆ. ಆದ್ದರಿಂದ ಆ ದೇವರ ದಾನವನ್ನು ಸ್ವೀಕರಿಸುವ ನಾವು ಸಹ ದಾನಿಗಳಾಗಿ ಬದುಕಬೇಕೇ ವಿನಃ ಧನವಂತರಾಗಿ ದೇವರನ್ನೇ ಮರೆಯಬಾರದು. ದೇವರನ್ನು ಮರೆತರೆ ಪ್ರಭು ನಮಗೆ ಹೇಳುವುದು ಯಾವ ರೀತಿ, ಲೋಕನ ಸುವಾರ್ತೆಯಲ್ಲಿ ಧನಿಕನೊಬ್ಬನಿಗೆ ದೇವರು ಹೇಳಿದರು, ಎಲ್ಲವೋ ಮೂರ್ಖ, ಈ ರಾತ್ರಿಯೇ ನಿನ್ನ ಆತ್ಮವನ್ನು ನಿನ್ನಿಂದ ಕಸಿದುಕೊಳ್ಳಲಾಗುವುದು, ನೀನು ಶೇಖರಿಸಿಟ್ಟಿದ್ದೆಲ್ಲ ಯಾರ ಪಾಲಾಗುವುದು ಎಂದು ಕೇಳುತ್ತಾರೆ ಪ್ರಭು. ಆತ್ಮೀಯ ಸಹೋದರ ಸಹೋದರರೇ, ಈ ಒಂದು ಶುಭ ಸಂದೇಶದಲ್ಲಿ ನಾವು ಕೇಳಿದೆವು, ಹಸಿದವರಿಗೆ ಊಟ, ಬಟ್ಟೆ ಇಲ್ಲದವರಿಗೆ ಬಟ್ಟೆ, ನಿರ್ಗತಿಕರಿಗೆ ಆಶ್ರಯ, ಕಾರಾಗೃಹದಲ್ಲಿರುವ ಸಂಧಿಸುವುದು, ರೋಗಿಗಳನ್ನು ನಾವು ಸಂಧಿಸುವುದು, ಯಾಕೆ ನಾವು ಸಂಧಿಸಬೇಕು? ಪ್ರಭು ಹೇಳುತ್ತಾರೆ, ಅವರು ಸಹ ನನ್ನ ಕುಟುಂಬದ ಸದಸ್ಯರು, ಬಿಕಾಸ್ ದೀಸ್ ಲೀಸ್ ಮೆಂಬರ್ ಆಫ್ ಮೈ ಫ್ಯಾಮಿಲಿ. ಆದ್ದರಿಂದ ಈ ಪ್ರಪಂಚದಲ್ಲಿ ಈ ಸಮಾಜದಿಂದ ಬಹಿಷ್ಕೃತರಾದವರು, ಬೀದಿಯಲ್ಲಿ ಬಿದ್ದವರು, ಅನಾಥರು,
ಬಡ ಬಗ್ಗರು ಇಂಥವರ ಸೇವೆಯನ್ನು ಧರ್ಮಸಭೆಯಿಂದ ಮಾಡುತ್ತದೆ. ಏಕೆಂದರೆ ಅವರು ಸಹ ದೇವರ ಕುಟುಂಬದ ಸದಸ್ಯರು. ಆತ್ಮೀಯ ಸಹೋದರ ಸಹೋದರರೇ, ನಾವು ಪ್ಯಾಟ್ರಿಕ್ ಚರ್ಚ್ನಲ್ಲಿರಬೇಕಾದ್ರೆ ಅಲ್ಲಿ ಒಂದು ಆರ್ಫನೇಜ್ ಇತ್ತು. ಆ ಆರ್ಫನೇಜ್ ರಿಜಿಸ್ಟರ್ ಮಾಡಲಿಕ್ಕೆ ನಾವು ಕುಟುಂಬ ಕಲ್ಯಾಣ ಮಕ್ಕಳ ಆ ಒಂದು ಸರ್ಕಾರಿ ಸಂಸ್ಥೆಗೆ ಹೋದಾಗ ಅಲ್ಲಿ ಅಧಿಕಾರಿ ಒಬ್ಬರು ಕೇಳಿದರು, ನೀವು ಯಾಕೆ ನಡೆಸ್ತಾ ಇದ್ದೀರಾ ನೀವು ಈ ಒಂದು ಬೋರ್ಡಿಂಗನ್ನು, ಹಾಸ್ಟೆಲನ್ನು, ಈ ಒಂದು ಆರ್ಫನೇಜನ್ನು ಯಾಕೆ ನಡೆಸ್ತಾ ಇದ್ದೀರಾ, ಬಿಟ್ಬಿಡಿ, ನಾವು ಸರ್ಕಾರ ನಾವು ನೋಡ್ಕೊಳ್ತೇವೆ ಎಂದು. ಆಗ ನಾವು ಹೇಳಿದಂಥ ಉತ್ತರ, ನಿಮ್ಮ ಸರ್ಕಾರ ಇಂಥ ಮಕ್ಕಳನ್ನು ನೋಡೋದಕ್ಕೆ ಮುಂಚೆಯೇ ಎರಡನೇ ಮಹಾಯುದ್ಧ ಸಂದರ್ಭದಲ್ಲಿಯೇ ಈ ಪ್ಯಾಟ್ರಿಕ್ಸ್ ಬೋರ್ಡಿಂಗ್ ಅಲ್ಲಿ ಆರ್ಫನೇಜ್ ಅಲ್ಲಿ ಇತ್ತು, ಅಲ್ಲಿಂದ ಉಗಮವಾಗಿದೆ. ನಿಮ್ಮ ಸರ್ಕಾರ ಹೇಳುತ್ತೆ ಅಂತ ನಾವು ಮಾಡ್ತಾ ಇಲ್ಲ. ಪ್ರಭು ಕ್ರಿಸ್ತರು ನಮಗೆ ಕಲಿಸಿದಂಥ ಸತ್ಯ, ನಿರ್ಗತಿಕರಲ್ಲಿ ಬಡಬಗ್ಗರಲ್ಲಿ ಪ್ರಭು ಕ್ರಿಸ್ತ ನೋಡಬೇಕೆಂದೇಳೋ ಸತ್ಯಕ್ಕೋಸ್ಕರ ನಾವು ಈ ಒಂದು ಆರ್ಫನೇಜ್ ಅನ್ನು ನಡೆಸ್ತಿದ್ದೇವೆ ಎಂದು ಹೇಳಿದೆವು. ಆತ್ಮೀಯ ಸಹೋದರ ಸಹೋದರರೇ, ಈ ಶುಭ ಸಂದೇಶನ ಓದುವಾಗ ನಮ್ಮೊಬ್ಬೊಬ್ಬರ ಮನಸ್ಸಿಗೆ ಬರುವ ಒಂದು ಒಬ್ಬ ವ್ಯಕ್ತಿ ಕೋಲ್ಕತ್ತಾದ ಸಂತ ತೆರೇಸಾ. ಕೋಲ್ಕತ್ತಾದ ಮಹಾನಗರದಲ್ಲಿ ಬೀದಿಯಲ್ಲಿ ಬಿದ್ದಂಥ ಕುಷ್ಠರೋಗಿಗಳು, ಬಡಬಗ್ಗರು, ಯಾರಿಗೂ ಬೇಡದಂಥವರು, ಕ್ಯಾನ್ಸರ್ ರೋಗಿಗಳನ್ನು ಮದರ್ ತೆರೇಸಾ ತನ್ನ ಸ್ವಂತ ಮಕ್ಕಳನ್ನಾಗಿ ಸ್ವೀಕರಿಸಿ ಅವರಿಗೆ ಶುಶ್ರೂಷೆ ಮಾಡುವಾಗ ಒಬ್ಬರು ಕೇಳಿದರು, ಮದರ್ ನೀವು ಎಷ್ಟು ಕಾಸು ನೀಡಿದರೂ ನಾನು ಇಂಥ ಕೆಲಸವನ್ನು ಮಾಡಲಾಗುವುದಿಲ್ಲ ಎಂದು. ಅದಕ್ಕೆ ಮದರ್ ತೆರೇಸಾ ಹೇಳಿದ್ರು, ಹೌದು ನಾನು ಸಹ ದುಡ್ಡಿಗೋಸ್ಕರ ಈ ಕೆಲಸವನ್ನು ಮಾಡ್ತಾ ಇಲ್ಲ, ಆದರೆ ನಾನು ಮಾಡುತ್ತಿರುವುದು ಪ್ರಭು ಯೇಸುವಿಗೋಸ್ಕರ. ನಾನು ಅವರಲ್ಲಿ ಪ್ರಭು ಯೇಸುವನ್ನು ನೋಡುತ್ತೇವೆ. ಆತ್ಮೀಯ ಸಹೋದರ ಸಹೋದರರೇ, ಇಂದು ನಮ್ಮ ಜನನಾಯಕರೇ, ಜನರಿಂದ ಆಯ್ಕೆಯಾದವರೇ ಸಂಸತ್ ಭವನದಲ್ಲಿ ಮದರ್ ತೆರೇಸಾ ಕನ್ವರ್ಷನ್ಗೋಸ್ಕರ ಇದನ್ನು ಮಾಡುತ್ತಿದ್ದಾರೆ ಎಂದು ಹೇಳುತ್ತಾರೆ, ಅಥವಾ ಗ್ರಾಮ್ಸ್ಟೈನ್ ಹಲವಾರು ಕೆಟ್ಟದನ್ನು ಮಾಡಿದ್ದಾರೆ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿ, ಧರ್ಮಸಭೆ ಉಗಮದಿಂದ ಪ್ರಭು ಕ್ರಿಸ್ತರ ಸುವಾರ್ತೆಯನ್ನು ಧರ್ಮಸಭೆ ಸಾರುತ್ತಿರುವುದು ತನ್ನ ಸ್ವಾರ್ಥಕ್ಕಾಗಿ ಅಥವಾ ಕ್ರೈಸ್ತರ ಸಂಖ್ಯೆ ಬೆಳೀಲಿ ಎಂದು ಅಲ್ಲ, ಬದಲಾಗಿ ದೇವರ ಮಕ್ಕಳಾಗಿರುವ ಇಂಥ ಮಕ್ಕಳಿಗೆ, ಬಡಬಗ್ಗರಿಗೆ, ನಿರ್ಗತಿಕರಿಗೆ, ತನ್ನಂತ ಇಲ್ಲದ ಅನಾಥ ಮಕ್ಕಳಿಗೆ ಸೇವೆ ಮಾಡುವುದಾಗಿದೆ ಧರ್ಮಸಭೆಯ ಮುಖ್ಯ ಕಾರ್ಯ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿ, ಇಂದು ನಮ್ಮ ಮಹಾಧರ್ಮ ಕ್ಷೇತ್ರದಲ್ಲಿ, ಬೆಂಗಳೂರು ಮಹಾಧರ್ಮ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೊರೋನಾ ಸಮಯದಲ್ಲಿ ನಾವು ನೋಡಿದೆವು, ಅದೆಷ್ಟೋ ದಾನಿಗಳು ಮುಂದೆ ಬಂದು ಅವರಿಗೆ ಬೇಕಾದಂಥ ಆಹಾರ ಪದಾರ್ಥಗಳು, ಉಡುಗೆ ತೊಡುಗೆಗಳು, ಮನೆ ಕಟ್ಟಿಸಿಕೊಟ್ಟೆವು. ಕೂರ್ಗ್ ಅಥವಾ ಶಿವಮೊಗ್ಗದಲ್ಲಿ ಕಳೆದ ತಿಂಗಳು ಮಹಾಧರ್ಮಾಧ್ಯಕ್ಷರು 7 ಮನೆಗಳನ್ನು ಬಡವರಿಗೆ ನೀಡಿದರು. ಆ 7 ಮನೆಗಳು ಸಹ ಕ್ರೈಸ್ತರಿಗಲ್ಲ, ಆ 7 ಮನೆಗಳು ನೀಡಿದ್ದು ಕ್ರೈಸ್ತೇತರಿಗೆ, 6 ಜನರಿಗೆ ಹಿಂದೂ ಸಹೋದರ ಸಹೋದರಿಗೆ, 1 ಮನೆ ಮುಸ್ಲಿಂ ಸಹೋದರ ಸಹೋದರಿಗೆ. ಆದ್ದರಿಂದ ಕ್ರೈಸ್ತ ಧರ್ಮ ಬರೀ ಕ್ರೈಸ್ತರಿಗೆ ಮಾತ್ರ ಕರುಣೆಯನ್ನು ತೋರಿಸುವ ಧರ್ಮವಲ್ಲ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ರಭು ಕ್ರಿಸ್ತರ ಪ್ರತಿರೂಪ ನೋಡುವ ಧರ್ಮ ಕ್ರೈಸ್ತ ಧರ್ಮವಾಗಿದೆ. ಆದ್ದರಿಂದ ಎಷ್ಟೋ ಜನ ದಾನಿಗಳು ಈ ನಮ್ಮ ಒಂದು ಮಹಾಧರ್ಮ ಕ್ಷೇತ್ರದೊಡನೆ ಕೈ ಜೋಡಿಸಿ ಈ ಕೊರೋನಾ ಸಂದರ್ಭದಲ್ಲಿಯೂ ಅತಿವೃಷ್ಟಿಯಿಂದ ಹಾನಿಗೊಳದ ಅವರಿಗೆ ಸಹಾಯ ನೀಡಿದೆವು. ಅಂತೆಯೇ ನಾವು ಸಹ ಇನ್ನೂ ಮುಂದುವರೆದು ಆ ದೇವರ ಈ ಕರುಣೆಯ ಕಾರ್ಯದಲ್ಲಿ ನಾವು ಭಾಗವಹಿಸೋಣ. ಅದೆಷ್ಟೋ ಜನರು ಆ ವೆಳ್ಳಂಗಣಿಗೆ ಹೋಗುತ್ತಾರೆ, ಅಥವಾ ನಮ್ಮ ಶಿವಾಜಿನಗರ ಮಾತೆ ಮರಿಯರ ಪುಣ್ಯಕ್ಷೇತ್ರಕ್ಕೆ ಬರುತ್ತಾರೆ. ದೇವ ಮಾತೆಗೆ ಸೀರೆಯನ್ನು ಕೊಡುತ್ತೇವೆ, ಅಂತೋಣಿಯವರಿಗೆ ತಲೆ ಕೂದಲನ್ನು ಕೊಡುತ್ತೇವೆ, ಬತ್ತಿಯನ್ನು ಕೊಡುತ್ತೇವೆ. ಆದರೆ ಇದಕ್ಕಿಂತಲೂ ಹೆಚ್ಚಾಗಿ ಪ್ರಭು ನಮ್ಮಿಂದ ಬಯಸುವುದು ನಿರ್ಗತಿಕರಿಗೆ ಆಶ್ರಯ. ವಸ್ತ್ರ ಇಲ್ಲದವರಿಗೆ ನಾವು ಸೀರೆಯನ್ನು ಕೊಡಬಹುದಾ? ಬರೀ ತಲೆ ಕೂದಲು ಕೊಟ್ಟರೆ ಸಾಲದು, ನಮ್ಮ ಸಮಯವನ್ನು, ನಮ್ಮ ಶಕ್ತಿಯನ್ನು, ನಮ್ಮ ಸಾಮರ್ಥ್ಯವನ್ನು ಇತರರಿಗೆ ಕೊಡಬಹುದಾ? ಇದಾಗಿದೆ ದೇವರು ನಮ್ಮಿಂದ ಬಯಸುವುದು. ಆದ್ದರಿಂದ ದೇವರ ದಯನ ಅರಿತಿರುವ ನಾವು ದಯಾಮಯಿಗಳಾಗಿ ಬದುಕುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನೀ ದಯೆಯ ತೋರಿಸಿದೆ ಸುಖ ಶಾಂತಿಯನ್ನು ತಂದುತ್ತಕ್ಕೆ ನಿನಗೆ ಕೃತಜ್ಞತೆಯು ದೇವ ಧನ್ಯವಾದಗಳು ಪಿತನಿಗೆ ಸ್ತುತಿಯು ಸುತನಿಗೆ ಸ್ತುತಿಯು ಆತ್ಮನಿಗೆ ಸ್ತುತಿಯು. ರವೀರು ಓಸುವೆ ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿ
ಕರ್ತನು ಬಿಟ್ಟು ಬಾಳಲಾರೆನು ಸಮಯದಿ ಬೆಳಕಾಗಿರು ಮರಣದ ಸಮಯದಿ ಜೀವವಾಗಿರು ಕತ್ತಲೆಯ ಸಮಯದಿ ಬೆಳಕಾಗಿರು ಮರಣದ ಸಮಯದಿ ಜೀವವಾಗಿರು ನನ್ನ ಹತ್ತಿರವಿರು ನಿನ್ನನ್ನು ಬಿಟ್ಟು ಬಾಳಲಾರೆನು ನನ್ನ ಹತ್ತಿರವಿರು ಯೇಸುವೇ ನಿನ್ನನ್ನು ಬಿಟ್ಟು ಬಾಳಲಾರೆನು ಹಾಲೆಲೂಯಾ
महिमेयु तू